Oh uh -huh. ಪ್ರೀತಿ ವಿದ್ಯಾರ್ಥಿಗಳೇ ನಾವು ಕಳೆದ ಪಾಠ ಭಾಗದಲ್ಲಿ ಏನೆಲ್ಲ ಚರ್ಚಿಸ್ತೇವೆ ನೆನಪುಂಟ ಸರಿ ಒಂದೊಂದನ್ನೇ ಹೇಳಿ ನೋಡ ಯಾವೆಲ್ಲ ವಿಷಯಗಳನ್ನು ಕಳೆದ ತರಗತಿಯಲ್ಲಿ ನಾವು ಚರ್ಚಿಸಿದ್ದು ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆ ಅಂತ ಹೇಳಿದ್ರೇನು ಅದು ಯಾಕೆ ಇರುವಂಥದ್ದು ಪ್ರಜಾಪ್ರಭುತ್ವ ಎಂದರೇನು ಪ್ರಜಾಪ್ರಭುತ್ವದ ಕುರಿತಾಗಿ ಮಹಾನ್ ವ್ಯಕ್ತಿಗಳು ಏನೆಲ್ಲ ಹೇಳಿದ್ದಾರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೇನು ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಏನು ಮತ್ತು ಚುನಾವಣೆ ಎನ್ನುವುದು ಪ್ರಜಾಪ್ರಭುತ್ವದ ಅವಿಭಾಜ್ಯ ಘಟಕವಾಗಿದೆ ಈ ಚುನಾವಣೆಯ ವಿವಿಧ ಹಂತಗಳು ಯಾವುದು ಇವುಗಳನ್ನೆಲ್ಲ ಕಳೆದ ಪಾಠ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವಲ್ಲ ಇದಕ್ಕೆ ಸಂಬಂಧಿಸಿ ಒಂದು ಟಿಪ್ಪಣಿಯನ್ನು ಕೂಡ ನೀವು ಬರೆದು ನಿಮ್ಮ ತರಗತಿ ಅಧ್ಯಾಪಕರಿಗೆ ತೋರಿಸಿದ್ದೀರಲ್ಲ ಸರಿ ನಾವು ಇಂದು ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರುವುದಕ್ಕೆ ಪ್ರಧಾನವಾಗಿ ಇರಬೇಕಾದಂತಹ ಘಟಕಗಳು ಯಾವುದೆಲ್ಲ ಎನ್ನುವುದರ ಕುರಿತಾಗಿ ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಇರಬೇಕು ಅಂತ ಹೇಳಾದರೆ ಪ್ರಧಾನವಾದ ಹಲವು ಘಟಕಗಳು ಅತೀ ಅಗತ್ಯವಾಗಿರಬೇಕು ಅವುಗಳಿದ್ದರೆ ಮಾತ್ರವೇ ಪ್ರಜಾಪ್ರಭುತ್ವ ಇರುವಂಥದ್ದು ಆ ಪ್ರಧಾನವಾದ ಘಟಕಗಳು ಯಾವುದನ್ನು ಒಮ್ಮೆ ನೋಡಿ ಕಾನೂನಿನ ಆಡಳಿತ ಹಕ್ಕುಗಳು ಸಾಮಾಜಿಕ ಆರ್ಥಿಕ ನೀತಿ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷ ಈ ಐದು ಘಟಕಗಳು ಅತಿ ಅಗತ್ಯವಾಗಿದೆ ಈ ಐದು ಘಟಕಗಳನ್ನು ಒಂದೊಂದೇ ಆಗಿ ವಿವರವಾಗಿ ನಾವು ಎಂದು ಚರ್ಚೆ ಮಾಡು ಆರಂಭದಲ್ಲಿ ಕಾನೂನಿನ ಆಡಳಿತ ಅಂತ ಹೇಳಿದರೆ ಏನು ಎನ್ನುವುದನ್ನು ತಿಳಿಯೋದು ರಸ್ತೆಗಳಲ್ಲಿ ವಾಹನಗಳು ಹೋಗೋದಕ್ಕೆ ರಸ್ತೆ ದಾಟೋದಕ್ಕೆ ಕೆಲವು ನಿಯಮಗಳುಂಟಲ್ವ ಈ ನಿಯಮಗಳು ಇರುವುದರ ಉದ್ದೇಶ ಎಂಥದ್ದು ರಸ್ತೆಯಲ್ಲಿ ಅಜಾಗ್ರತೆಯಿಂದ ವಾಹನವನ್ನು ಓಡಿಸಿದ್ರಂತಾಗ್ಬೋದು ಅಪಘಾತಗಳುಂಟಾಗ್ಬೋದಲ್ಲ ಈ ಅಪಘಾತಗಳು ಉಂಟಾದರೆ ವಾಹನಕ್ಕೂ ಹಾನಿಯಾಗ್ತದೆ ಒಳಗಿರುವಂತಹ ಜನರಿಗೂ ತೊಂದರೆ ಆಗ್ತದೆ ಕೆಲವೊಮ್ಮೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರಿಗೂ ಕೂಡ ತೊಂದರೆ ಆಗ್ತದೆ ಆದ್ದರಿಂದ ಇಂತಹ ಅಪಘಾತಗಳು ಇಲ್ಲದಂತೆ ಆಗಬೇಕಿದ್ರಂತಾಗಬೇಕು ಆಗಬೇಕು ನಾವು ಜಾಗರೂಕರಾಗಿ ಹೀಗೆ ಅಪಘಾತಗಳನ್ನು ತಡೆಗಟ್ಟುವುದಕ್ಕೆ ಬೇಕಾಗಿ ರಸ್ತೆಗಳಲ್ಲಿ ರಸ್ತೆಗಳಲ್ಲಿ ವಾಹನಗಳನ್ನು ಓಡಿಸುವಾಗ ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕು ಆ ನಿಯಮಗಳನ್ನು ಪಾಲಿಸುವುದರ ಮೂಲಕವಾಗಿ ನಮಗೆ ರಸ್ತೆಯಲ್ಲಿ ಅಪಘಾತಗಳು ಉಂಟಾಗದಂತೆ ತಡೆಯಬಹುದು ಹೀಗೆ ವಾಹನವನ್ನು ಚಲಾಯಿಸುವಾಗ ಪಾಲಿಸಬೇಕಾದಂತಹ ರಸ್ತೆ ನಿಯಮಗಳನ್ನು ನಾವು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇದನ್ನು ನಾವು ಸರಿಯಾಗಿ ನಿರ್ವಹಿಸಿದೆವು ಅಂತ ಹೇಳಿದರೆ ರಸ್ತೆ ಅಪಘಾತಗಳು ಇರಲಾರದು ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಕಾನೂನಿನ ಮುಂದೆ ಯಾರೂ ಅತೀತರಲ್ಲ ಕಾನೂನುಗಳನ್ನು ಪಾಲಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ವಾಹನ ಸಂಚಾರವನ್ನು ಸುಗಮ ಹಾಗೂ ಸುರಕ್ಷಿತವಾಗಿಸುವುದು ಈ ರಸ್ತೆ ನಿಯಮಗಳ ಉದ್ದೇಶವಾಗಿದೆ ಈ ರಸ್ತೆ ನಿಯಮಗಳು ವಾಹನ ಸಂಚಾರವನ್ನು ಸುರಕ್ಷತೆಯನ್ನು ಹೇಗೆ ಒದಗಿಸುತ್ತಿದೆಯೋ ಅದೇ ರೀತಿ ಇತರ ಹಲವು ನಿಯಮಗಳು ನಮಗೆ ಸುರಕ್ಷತೆಯನ್ನು ಒದಗಿಸ್ತದೆ ಆಡಳಿತದ ಸುಗಮತೆಯನ್ನು ನೀಡುತ್ತದೆ ಅದಕ್ಕೆ ಬೇಕಾಗಿ ನಾವು ಹಲವು ನಿಯಮಗಳನ್ನು ಪಾಲಿಸಬೇಕು ಹೀಗೆ ನಾವು ಪಾಲಿಸಲೇಬೇಕಾದಂತಹ ಹಲವು ನಿಯಮಗಳುಂಟು ಆ ನಿಯಮಗಳು ಯಾವುದೆಲ್ಲ ಅಂತ ಹೇಳೋದನ್ನು ನಿಮ್ಮ ಮನೆ ಹಿರಿಯರಲ್ಲಿ ತರಗತಿ ಅಧ್ಯಾಪಕರಲ್ಲಿ ಕೇಳಿ ನೀವು ತಿಳಿದಿರಲ್ಲ ಹಕ್ಕುಗಳ ಕುರಿತಾಗಿ ನಾವು ಮುಂದೆ ನೋಡೋಣ ಮಕ್ಕಳಾದ ನಿಮಗೆ ಹಲವು ಹಕ್ಕುಗಳಿದೆ ಅಲ್ವಾ ಯಾವೆಲ್ಲ ಹಕ್ಕುಗಳು ನಿಮಗೆ ಉಂಟು ಹೇಳಬಹುದಾ ಶಾಲೆಗೆ ಹೋಗಲಿಕ್ಕಿರುವ ಹಕ್ಕು ಶಿಕ್ಷಣವನ್ನು ಪಡೆಯುವುದಕ್ಕಿರುವ ಹಕ್ಕು ಸಂರಕ್ಷಣೆಯನ್ನು ಪಡೆಯಲಿರುವ ಹಕ್ಕು ನಿರ್ಲಕ್ಷ್ಯಕ್ಕೆ ಒಳಗಾಗದಂತೆ ಸಂರಕ್ಷಣೆಯನ್ನು ಪಡೆಯುವಂತಹ ಹಕ್ಕುಂಟು ಉಚಿತ ಹಾಗೂ ಕಡ್ಡಾಯವಾದಂತಹ ಶಿಕ್ಷಣ ನಿಮ್ಮ ಹಕ್ಕಾಗಿದೆ ಕಲೀಲಿಕ್ಕೂ ಆಟ ಆಡಲಿಕ್ಕೂ ಇರುವಂತಹ ಹಕ್ಕು ಮತ್ತು ಬಾಲ್ಯ ವಿವಾಹದಿಂದ ಸಂರಕ್ಷಣೆ ಇದೆಲ್ಲ ಮಕ್ಕಳಾದ ನಿಮಗಿರುವಂಥ ಪ್ರಧಾನವಾದ ಕೆಲವು ಹಕ್ಕುಗಳು ಮಾತ್ರ ಇದಲ್ಲ ಇಷ್ಟು ಮಾತ್ರ ಅಲ್ಲ ಇನ್ನೂ ಹಲವು ಉಂಟು ಅದನ್ನು ನೀವು ತಿಳಿಯಬೇಕು ಮಕ್ಕಳಾದ ನಿಮಗೆ ಹೇಗೆ ಹಕ್ಕುಗಳುಂಟು ಅದೇ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳಿಗೆ ಹಲವು ಹಕ್ಕುಗಳುಂಟು ಈ ಹಕ್ಕುಗಳಿಗೆ ಸಂಬಂಧಿಸಿದಂತಹ ಒಂದು ಪಟ್ಟಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿವಿಧ ಕಾನೂನುಗಳನ್ನು ಕಾಲಮ್ ಎಯಲ್ಲಿ ಕೊಟ್ಟಿದ್ದೇವೆ ಆ ಕಾನೂನುಗಳ ಮೂಲಕವಾಗಿ ಸಂರಕ್ಷಿಸಲ್ಪಡುವ ಹಕ್ಕುಗಳು ಯಾವುದು ಎನ್ನುವುದನ್ನು ನೀವು ಬರಿಬೇ ಒಂದು ಶಿಕ್ಷಣ ಹಕ್ಕು ಕಾಯಿದೆ ಎರಡನೇದು ಮೋಟಾರ್ ವಾಹನ ಕಾನೂನು ಮೂರನೆಯದು ಮಾಹಿತಿ ಹಕ್ಕು ಕಾಯ್ದೆ ನಾಲ್ಕನೆಯದು ವಯೋಜನ ಪರಿಪಾಲನೆ ನಿಯಮ ಶಿಕ್ಷಣ ಹಕ್ಕು ಕಾಯ್ದೆ ಇದರಿಂದ ಹದಿನಾಲ್ಕು ವರ್ಷ ಪ್ರಾಯದವರೆಗೆ ಉಚಿತವೂ ಕಡ್ಡಾಯವೂ ಆದ ಶಿಕ್ಷಣವನ್ನು ಖಚಿತಪಡಿಸುತ್ತದೆ ಮೋಟಾರ್ ವಾಹನ ಕಾಯ್ದೆ ರಸ್ತೆ ಸುರಕ್ಷತೆಯನ್ನು ಖಚಿತಪಡಿಸುವುದು ಮಾಹಿತಿ ಹಕ್ಕು ಕಾಯ್ದೆ ಯಾವುದೇ ಸರಕಾರಿ ಕಚೇರಿಯ ಚಟುವಟಿಕೆಗೆ ಸಂಬಂಧಿಸಿದ ವಿವರಗಳನ್ನು ಲಭಿಸುವುದಕ್ಕಿರುವ ಹಕ್ಕು ವಯೋಜನ ಪರಿಪಾಲನೆ ನಿಯಮ ವೃದ್ಧರ ಸಂರಕ್ಷಣೆಯನ್ನು ಖಚಿತಪಡಿಸುವುದು ಹೀಗೆ ವಿವಿಧ ಕಾನೂನುಗಳ ಮೂಲಕವಾಗಿ ಒಂದು ಪ್ರಜಾಪ್ರಭುತ್ವದ ದೇಶದ ಜನತೆಯ ಹಕ್ಕುಗಳು ಸಂರಕ್ಷಿಸಲ್ಪಡುತ್ತದೆ ಇದು ಕೇವಲ ನಾಲ್ಕು ಕಾನೂನುಗಳು ಮಾತ್ರ ಇಲ್ಲಿಗೆ ಹೇಳಿದ್ದು ಇದಲ್ಲದೆ ಇನ್ನೂ ಹಲವು ಕಾನೂನುಗಳು ಉಂಟು ಜನರ ಸುರಕ್ಷತೆಗೆ ಬೇಕಾಗಿ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪೌರರಿಗೆ ಹಕ್ಕುಗಳು ಲಭಿಸುತ್ತದೆ ಎನ್ನುವುದನ್ನು ಖಚಿತಪಡಿಸುವಂತಹ ಜವಾಬ್ದಾರಿ ಸರಕಾರಕ್ಕಿದೆ ಒಂದು ವೇಳೆ ಯಾವುದಾದರೂ ಒಬ್ಬ ಪೌರನಿಗೆ ತನ್ನ ಹಕ್ಕು ಲಭಿಸುವುದಿಲ್ಲ ಎಂದು ತೋರಿದರೆ ಅದನ್ನು ಆ ಹಕ್ಕನ್ನು ಪಡೆಯುವುದಕ್ಕೆ ಬೇಕಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇವುಗಳನ್ನು ಸಮೀಪಿಸಬಹುದು ನಾವು ಈಗೊಂದು ವಿಡಿಯೋ ನೋಡೋಣ ನೋಡಿದ್ರಲ್ಲ ಏನು ಗೊತ್ತಾಯಿತು ನಿರುದ್ಯೋಗ ದಾರಿದ್ರ್ಯ ತಾರತಮ್ಯ ಗುಲಾಮಗಿರಿ ಇತ್ಯಾದಿಗಳ ಸಂದೇಶವನ್ನು ತೋರಿಸುವಂತಹ ಒಂದು ವಿಡಿಯೋವಾಗಿದೆ ನೀವೀಗ ನೋಡಿದ್ದು ಇದು ಸಾಮಾಜಿಕ ಮತ್ತು ಆರ್ಥಿಕ ನೀತಿಗೆ ವಿರುದ್ಧವಾದಂತಹ ಒಂದು ಆಶಯ ಈ ಪ್ರಜಾಪ್ರಭುತ್ವ ಎನ್ನುವುದು ಎಲ್ಲ ಜನರಿಗೂ ಸಹಭಾಗಿತ್ವವನ್ನು ನೀಡುವಂತಹ ಆಡಳಿತ ವ್ಯವಸ್ಥೆಯಾಗಿದೆ ಜನರೆಲ್ಲರೂ ಸಮಾನತೆಯಿಂದ ಪಾಲ್ಗೊಂಡಾಗಲೇ ಪ್ರಜಾಪ್ರಭುತ್ವ ಅರ್ಥಪೂರ್ಣವಾಗುವುದು ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆಯನ್ನು ಕಡಿಮೆಗೊಳಿಸಿ ಎಲ್ಲರಿಗೂ ಸಮಾನವಾದ ಪರಿಗಣನೆಯನ್ನು ನೀಡುವುದು ಸಾಮಾಜಿಕ ಆರ್ಥಿಕ ನೀತಿ ಎಂಬುದರ ಉದ್ದೇಶವಾಗಿದೆ ಯಾವುದಂತ ಗೊತ್ತಾಯಿತ ನೋಡಿ ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆಯನ್ನು ಕಡಿಮೆಗೊಳಿಸಿ ಎಲ್ಲರಿಗೂ ಸಮಾನ ಪರಿಗಣನೆಯನ್ನು ನೀಡುವುದು ಸಾಮಾಜಿಕ ಆರ್ಥಿಕ ನೀತಿ ಎಂಬ ಆಶಯದ ಮುಖ್ಯ ಉದ್ದೇಶವಾಗಿದೆ ಪ್ರಜಾಪ್ರಭುತ್ವದ ಉಳಿವಿಕೆಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗೆ ತುಂಬ ಪ್ರಾಧಾನ್ಯತೆ ಯಾವುದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದು ಮಾಧ್ಯಮಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿದೆ ಟೆಲಿವಿಷನ್ ರೇಡಿಯೋ ಪತ್ರಿಕೆಗಳು ಹೀಗೆ ಹಲವು ಆಶಯವನ್ನು ನೀಡುವಂತಹ ಒಂದು ವಿಡಿಯೋ ಆಗಿದೆ ಹೀಗೆ ಟೆಲಿವಿಷನ್ ರೇಡಿಯೋ ಪತ್ರಿಕೆಗಳು ಇವುಗಳಲ್ಲೆಲ್ಲವನ್ನು ಒಟ್ಟಾಗಿ ನಾವು ಮಾಧ್ಯಮಗಳು ಅಂತ ಹೇಳಿ ಕರೀತೇವೆ ನಿಮಗೆ ವಿವಿಧ ಪತ್ರಿಕೆಗಳು ಟಿ ವಿ ಚಾನಲ್ಗಳು ಇವುಗಳ ಹೆಸರೆಲ್ಲ ಗೊತ್ತಿರ್ಬೋದಲ್ಲ ಅವುಗಳ ಹೆಸರುಗಳನ್ನು ನಿಮಗೆ ಹೇಳ್ಬೋದಾ ಕೆ ಎಲ್ಲವನ್ನು ಬೇಡ ಕೆಲವನ್ನು ಪತ್ರಿಕೆಗಳು ನಿಮಗೆ ಗೊತ್ತುಂಟಲ್ಲ ಓದುತ್ತೀರಾ ಪ್ರತಿದಿನ ಪತ್ರಿಕೆಗಳನ್ನು ಓದುವವರು ಯಾರೆಲ್ಲ ಇದ್ದೀರಿ ನೀವು ಓದುವರು ಯಾವ ಪತ್ರಿಕೆಯನ್ನು ನೀವು ಓದುತ್ತೀರಿ ಎನ್ನುವುದನ್ನು ನಿಮ್ಮ ತರಗತಿ ಅಧ್ಯಾಪಕರಿಗೆ ಹೇಳಬೇಕು ಎಲ್ಲ ಪ್ರತಿದಿನವೂ ಪತ್ರಿಕೆಗಳನ್ನು ಉಳ್ಳುವುದು ಈ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳಿಗೆ ತುಂಬ ಪ್ರಾಧಾನ್ಯತೆ ಉಂಟು ಇದು ಮಾಧ್ಯಮಗಳು ಬಹಳ ಪ್ರಮುಖವಾದ ಸ್ಥಾನವನ್ನು ಪ್ರಜಾಪ್ರಭುತ್ವದಲ್ಲಿ ಪಡೆದಿವೆ ಮಾಧ್ಯಮಗಳ ಮೂಲಕವಾಗಿದೆ ಸಮಾಜದಲ್ಲಿ ನಡೆಯುವಂತಹ ವಿವಿಧ ಘಟನೆಗಳು ಜನರಿಗೆ ತಲುಪುವಂಥದ್ದು ನಮ್ಮ ದೇಶದ ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ನಡೆದಂತಹ ಘಟನೆ ನಮಗೆ ಹೇಗೆ ಗೊತ್ತಾಗೋದು ಅದು ಟಿ ವಿಯ ಮೂಲಕವೋ ಪೇಪರ್ನ ಮೂಲಕವೋ ರೇಡಿಯೋವಿನ ಮೂಲಕವೋ ಆಗಿರ್ತದಲ್ಲ ನಾವು ನೇರವಾಗಿ ಅಲ್ಲಿಗೆ ಹೋಗಿರ್ತೇವಾ ಇಲ್ಲ ಇವುಗಳು ಬಿತ್ತರಿಸುವ ವಾರ್ತೆಗಳ ಮೂಲಕವಾಗಿದೆ ನಾವು ವಿಚಾರಗಳನ್ನು ತಿಳಿಯುವಂಥದ್ದು ಆದುದರಿಂದಾಗಿದೆ ಮಾಧ್ಯಮಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾದಂತಹ ಸ್ಥಾನ ಇರುವಂಥದ್ದು ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಜನರ ಅವಶ್ಯಕತೆಗಳು ಏನು ಎನ್ನುವುದನ್ನು ಸರಕಾರಕ್ಕೆ ತಿಳಿಸುವಂಥದ್ದು ಸರಕಾರದ ತೀರ್ಮಾನಗಳನ್ನು ಜನರಿಗೆ ತಿಳಿಸುವಂಥದ್ದು ಇದನ್ನೆಲ್ಲವನ್ನು ಮಾಧ್ಯಮಗಳು ನೆರವೇರಿಸ್ತವೆ ಸ್ವತಂತ್ರ ಹಾಗೂ ನಿಷ್ಪಕ್ಷವಾದಂತಹ ಮಾಧ್ಯಮವು ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ ಯಾವುದೇ ಪಕ್ಷಪಾತ ರಹಿತವಾಗಿ ಸ್ವತಂತ್ರವಾಗಿ ಸುದ್ದಿಗಳನ್ನು ಹೇಳುವಂಥದ್ದು ಸಮಾಜದ ಒಳಿತನ್ನು ಕಾಪಾಡುವುದು ಮಾಧ್ಯಮಗಳ ಪ್ರಧಾನವಾದಂತಹ ಧರ್ಮವಾಗಿದೆ ಇನ್ನೊಂದು ಪ್ರಜಾಪ್ರಭುತ್ವದ ಪ್ರಧಾನವಾದಂತಹ ಘಟಕವಾಗಿದೆ ವಿರೋಧ ಪಕ್ಷ ಎನ್ನುವುದು ಎಂಥದ್ದು ಈ ವಿರೋಧ ಪಕ್ಷ ಅಂತ ಹೇಳಿದ್ರೆ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ ಚುನಾವಣೆ ಅಂತ ಹೇಳಿದರೆ ಏನು ಅಂತ ಹೇಳಿ ಚುನಾವಣೆಯ ಮೂಲಕವಾಗಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತೇವೆ ಅಂತ ಹೇಳಿ ಅಲ್ವಾ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳು ಸ್ಪರ್ಧಿಸ್ತವೆ ಎನ್ನುವುದು ನಿಮಗೆ ಗೊತ್ತುಂಟು ನಮ್ಮ ದೇಶದಲ್ಲಿ ಹಲವು ರಾಜಕೀಯ ಪಕ್ಷಗಳುಂಟು ಅವುಗಳಿಗೆ ಹಲವು ಚಿಹ್ನೆಗಳುಂಟು ಈ ವಿಷಯ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಹೀಗೆ ಚುನಾವಣೆಯ ಮೂಲಕ ಆಯ್ಕೆಯಾದಂತಹ ಜನಪ್ರತಿನಿಧಿಗಳಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಒಳಗೊಂಡಂತಹ ಪಕ್ಷವು ಆಡಳಿತ ಪಕ್ಷವಾಗ್ತದೆ ಆಡಳಿತ ಪಕ್ಷಕ್ಕಿಂತ ಕಡಿಮೆ ಪ್ರತಿನಿಧಿಗಳನ್ನು ಹೊಂದಿರುವ ಪಕ್ಷವು ವಿರೋಧ ಪಕ್ಷವಾಗ್ತದೆ ವಿರೋಧ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನವಾದಂತಹ ಒಂದು ಸ್ಥಾನ ಇದೆ ಸರಕಾರದ ಕುಂದು ಕೊರತೆಗಳನ್ನು ಹೇಳುವುದು ಆ ಮೂಲಕವಾಗಿ ಸರಕಾರವನ್ನು ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸುವುದಕ್ಕೆ ಪ್ರೇರೇಪಿಸುವುದು ವಿರೋಧ ಪಕ್ಷದ ಪ್ರಧಾನವಾದಂತಹ ಜವಾಬ್ದಾರಿಯಾಗಿದೆ ಸರಕಾರವನ್ನು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸುವುದಕ್ಕೆ ಪ್ರೇರೇಪಿಸುವುದು ಯಾವಾಗಲೂ ವಿರೋಧ ಪಕ್ಷವಾಗಿದೆ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಅಗತ್ಯವಾದಂತಹ ಘಟಕಗಳು ಯಾವುದಿಲ್ಲ ಅಂತ ಹೇಳಿ ತಿಳಿದೇವಲ್ಲ ಆಡಳಿತ ಹಕ್ಕುಗಳು ಸಾಮಾಜಿಕ ಆರ್ಥಿಕ ನೀತಿ ಮಾಧ್ಯಮಗಳು ವಿರೋಧ ಪಕ್ಷ ಈ ಐದು ಘಟಕಗಳು ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಅತಿ ಪ್ರಧಾನವಾದಂತಹ ಘಟಕವಾಗಿದೆ ಇವುಗಳು ಇಲ್ಲದೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇರಲಾರದು ನಮ್ಮ ದೇಶ ಭಾರತವು ಜಗತ್ತಿನ ಅತೀ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಎನ್ನುವುದನ್ನು ನಾವು ಹೆಮ್ಮೆಯಿಂದ ಹೇಳುತ್ತೇವೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜೀವನವನ್ನು ಮಾಡುವಂತಹ ನಾವು ಹಲವು ಮೌಲ್ಯಗಳನ್ನು ಬೆಳೆಸಿಕೊಳ್ಳುತ್ತೇವೆ ಮತ್ತು ಆ ಮೌಲ್ಯಗಳನ್ನು ಪಾಲಿಸಿಕೊಂಡು ನಮ್ಮ ಜೀವನವನ್ನು ನಡೆಸ್ತೇವೆ ಮಾನವೀಯ ಮೌಲ್ಯಗಳಿಗೆ ವ್ಯಕ್ತಿ ಸ್ವಾತಂತ್ರ್ಯಗಳಿಗೆ ನಾವು ಅಂಗೀಕಾರಗಳನ್ನು ನೀಡುತ್ತೇವೆ ಇತರರ ಅಭಿಪ್ರಾಯಗಳಿಗೆ ಅಂಗೀಕಾರವನ್ನು ನೀಡುವುದು ಪ್ರಜಾಪ್ರಭುತ್ವ ಜೀವನ ರೀತಿಯ ಭಾಗವಾಗಿದೆ ನಾವು ನಮ್ಮಲ್ಲಿ ಯಾರಾದರೂ ಏನಾದರೂ ಅಭಿಪ್ರಾಯಗಳನ್ನು ಹೇಳಿದರೆ ಅದು ಸರಿಯಲ್ಲ ನಾನು ಹೇಳಿದ್ದೇ ಸರಿ ನಾನು ಹೇಳಿದಂತೆಯೇ ಆಗಬೇಕು ಎಂದು ನಾವು ಹಠ ಮಾಡೋದು ಪ್ರಜಾಪ್ರಭುತ್ವ ರೀತಿಯ ಅಲ್ಲ ನಾವು ಇನ್ನೊಬ್ಬರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಯಾವಾಗಲೂ ಅವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನೀಡಬೇಕು ಹಾಗೆ ನಾವು ಜೀವನವನ್ನು ನಡೆಸಬೇಕು ಎಲ್ಲರಿಗೂ ಕೂಡ ಅವರವರದ್ದೇ ಆದಂತಹ ಅಭಿಪ್ರಾಯಗಳುಂಟು ಒಬ್ಬರಿಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ಅಂಗೀಕರಿಸಲಿಕ್ಕೆ ಅಥವಾ ತಿರಸ್ಕರಿಸುವಂತಹ ಉಂಟು ಹಾಗೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ತೀರ್ಮಾನಗಳನ್ನು ಕೈಗೊಂಡಾಗ ಪ್ರಜಾಪ್ರಭುತ್ವವು ಹೆಚ್ಚು ಅರ್ಥಪೂರ್ಣವಾಗ್ತದೆ ಹೀಗೆ ಮನೆಯಲ್ಲಿ ಶಾಲೆಯಲ್ಲಿ ಸಮಾಜದಲ್ಲಿ ಹೀಗೆ ಎಲ್ಲೆಲ್ಲ ನಾವು ಹೋಗ್ತೇವೋ ಆ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು ಆ ರೀತಿಯಾಗಿ ನಾವು ಜೀವನವನ್ನು ನಡೆಸಿದಾಗ ನಮ್ಮ ಜೀವನವು ತುಂಬ ಅರ್ಥಪೂರ್ಣವಾಗ್ತದೆ ನಮ್ಮ ಜೀವನದಲ್ಲಿ ಪ್ರಜಾಪ್ರಭುತ್ವ ರೀತಿಯ ಹಲವು ಅಭ್ಯಾಸಗಳನ್ನು ನಾವು ರೂಢಿಸಿಕೊಳ್ತೇವೆ ಅವುಗಳು ಯಾವುದಲ್ಲ ಅಂತ ಹೇಳ್ಬೋದ ಇತರರ ಅಭಿಪ್ರಾಯಗಳನ್ನು ನಾವು ಅಂಗೀಕರಿಸ್ತೇವೆ ಸರದಿ ಕಾದು ನಿಲ್ಲುತ್ತೇವೆ ಸರದಿ ಗಾಯ ಕಾಯ್ದು ನಿಲ್ಲುವುದು ಅಂತ ಹೇಳಿದರೆ ಎಲ್ಲಾದರೂ ಟಿಕೆಟ್ ತೆಗೀಲಿಕ್ಕೆ ಏನಾದರೂ ಹೋದರೆ ರೈಲ್ವೆ ಸ್ಟೇಷನಿಗೋ ಆ ಥರ ಬೇರೆ ಯಾವುದಾದ್ರೂ ಕಡೆಗಳಲ್ಲಿ ಇಲ್ಲಾದರೆ ಆಸ್ಪತ್ರೆಗೆ ಹೋದ ಹೋದಾಗ ಅಲ್ಲಿ ನಿಮಗೆ ಟೋಕನ್ ನೀಡ್ತಾರೆ ಆ ನೀವು ನೀವೆಂಥ ಮಾಡ್ತೀರಿ ನಿಮ್ಮ ಸರದಿ ಬರುವವರಿಗೆ ನೀವು ಅಲ್ಲಿ ಕಾಯ್ತೀರಿ ಇದೊಂದು ಪ್ರಜಾಪ್ರಭುತ್ವದ ರೀತಿ ಅಲ್ಲದೆ ಅಲ್ಲಿ ಸುಮಾರು ಜನರು ಸಾಲಾಗಿ ನಿಲ್ತಾ ಇದ್ದರೆ ನೀವು ನೇರವಾಗಿ ಒಳಗೆ ನಿಗ್ ನುಗ್ಗುತ್ತೀರಿ ಅಂದಾದರೆ ಅಲ್ಲಿ ಪ್ರಜಾಪ್ರಭುತ್ವ ಉಂಟಾ ಇಲ್ಲ ನಮ್ಮ ಸರದಿಗಾಗಿ ನಾವು ಅಲ್ಲಿ ಕಾಯ್ತೇವೆ ಇತರರ ಸ್ವಾತಂತ್ರ್ಯವನ್ನು ನಾವು ಪರಿಗಣಿಸ್ತೇವೆ ನಮಗೆ ಹೇಗೆ ಸ್ವಾತಂತ್ರ್ಯ ಉಂಟು ಅದೇ ರೀತಿಯಲ್ಲಿ ಇನ್ನೊಬ್ಬನಿಗೂ ಕೂಡ ಸ್ವಾತಂತ್ರ್ಯ ಉಂಟು ಎನ್ನುವುದನ್ನು ನಾವು ತಿಳಿದು ವ್ಯವಹಾರಗಳನ್ನು ಮಾಡುತ್ತೇವೆ ಸಮಾಜ ಉತ್ತಮ ರೀತಿಯಲ್ಲಿ ನಡೆಯೋದಕ್ಕೆ ಬೇಕಾಗಿ ಇನ್ನೊಬ್ಬರ ಪ್ರಜಾಪ್ರಭುತ್ವ ಪರವಾದಂತಹ ಚಟುವಟಿಕೆಗಳನ್ನು ನಾವು ಗೌರವಿಸಬೇಕು ಆಗ ಸಮಾಜವು ಉತ್ತಮ ರೀತಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಉಂಟು ಒಬ್ಬನ ಪ್ರಜಾಪ್ರಭುತ್ವ ಪರವಾದಂತಹ ಚಟುವಟಿಕೆಗಳಿಗೆ ತಡೆಯೊಡ್ಲಿಕ್ಕೆ ಇನ್ನೊಬ್ಬನಿಗೆ ಹಕ್ಕು ಇಲ್ಲ ನಾವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಜೀವನ ನಡೆಸ್ತೇವಾ ನೋಡುವಲ್ಲ ಒಂದು ಪಟ್ಟಿಯನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಸಂದರ್ಭಗಳು ಮತ್ತು ಹೌದು ಮತ್ತು ಇಲ್ಲ ಅಂತ ಹೇಳುವ ಎರಡು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಆ ಪಟ್ಟಿ ಯಾವುದು ಅಂತ ಹೇಳಿ ರಸ್ತೆ ನಿಯಮಗಳನ್ನು ಪಾಲಿಸುತ್ತಾರೆ ಸಾಲಾಗಿ ನಿಂತು ಶಾಲಾ ಬಸ್ಸು ಹತ್ತಲು ಪ್ರಯತ್ನಿಸುತ್ತಾರೆ ಲೈಬ್ರರಿ ಪುಸ್ತಕಗಳನ್ನು ಸೂಕ್ತ ಸಮಯದಲ್ಲಿ ಹಿಂದಿರುಗಿಸುತ್ತಾರೆ ಕೆಲವು ಅಭಿಪ್ರಾಯಗಳು ಸರಿಯಲ್ಲವೆಂದು ತೋರಿದರೆ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಶಾಲಾ ನಿಯಮಗಳಂತೆ ಸಮವಸ್ತ್ರಗಳನ್ನು ಧರಿಸುತ್ತಾರೆ ಮಾಲಿನ್ಯಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕುವುದಿಲ್ಲ ಇದರಲ್ಲಿ ಹೌದು ಎಂಬ ಭಾಗದಲ್ಲಿ ಅತಿ ಹೆಚ್ಚು ರೈಟ್ ಸರಿ ಚಿಹ್ನೆ ಇದೆ ಅಂತ ಹೇಳಾದರೆ ಅಲ್ಲಿ ಆ ವ್ಯಕ್ತಿ ಪ್ರಜಾಪ್ರಭುತ್ವವಾದಿ ಅಂತ ಹೇಳಿ ಪರಿಗಣಿಸ್ತಾನೆ ಒಂದು ವೇಳೆ ಇಲ್ಲ ಅಂತೇಳಿ ಆದರೂ ನಾವೇನು ಮಾಡಬೇಕು ಸರಿ ಎಂದು ಚಿಹ್ನೆ ಬರುವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಬೇಕು ಬದಲಾವಣೆಯನ್ನು ನಾವು ಉಂಟು ಮಾಡಬೇಕು ಆ ಮೂಲಕವಾಗಿ ನಾವು ಒಬ್ಬರು ಪ್ರಜಾಪ್ರಭುತ್ವವಾದಿಯಾಗಿ ಸಮಾಜದಲ್ಲಿ ಜೀವಿಸಬೇಕು ಆಗ ನಮ್ಮ ಜೀವನವು ಹೆಚ್ಚು ಅರ್ಥಪೂರ್ಣವಾಗ್ತದೆ ಪ್ರಜಾಪ್ರಭುತ್ವ ಎನ್ನುವುದು ಒಂದು ಕಾನೂನಿನ ವ್ಯವಸ್ಥೆಯನ್ನು ಆಧರಿಸಿಕೊಂಡಿದೆ ಆದುದರಿಂದ ಕಾನೂನುಗಳನ್ನು ಉಲ್ಲಂಘಿಸುವುದು ಎನ್ನುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ ಆದುದರಿಂದ ಕಾನೂನುಗಳೆಲ್ಲವನ್ನು ನಾವು ಪಾಲಿಸುವ ಜವಾಬ್ದಾರಿ ನಮಗಿದೆ ಕಾನೂನುಗಳನ್ನು ಪಾಲಿಸುವುದು ಎನ್ನುವುದು ನಮ್ಮ ಕರ್ತವ್ಯ ಆಗಿದೆ ನೋಡಿ ಒಂದು ಚಿತ್ರವನ್ನು ಶಬ್ದ ಮಾಲಿನ್ಯವನ್ನು ಸೂಚಿಸುವಂತಹ ಒಂದು ಚಿತ್ರವಾಗಿದೆ ಇಂತಹ ಘಟನೆಗಳು ನಿಮಗೆ ಅನುಭವಕ್ಕೆ ಬಂದಿದ ಇವುಗಳು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹ ಘಟಕಗಳಾಗಿವೆ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವಂತಹ ಆಡಳಿತ ವ್ಯವಸ್ಥೆಗಳಲ್ಲಿ ಪ್ರಜಾಪ್ರಭುತ್ವ ಆಡಳಿತಿಯು ಅತ್ಯಂತ ಶ್ರೇಷ್ಠವಾದಂತಹ ಆಡಳಿತವಾಗಿದೆ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪೌರನಿಗೂ ಕೂಡ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸುವುದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿರಬೇಕು ಅದೇ ರೀತಿ ಪ್ರಜಾಪ್ರಭುತ್ವ ನಿಯಮಗಳನ್ನು ಪಾಲಿಸುವುದು ಕರ್ತವ್ಯಗಳನ್ನು ಪಾಲಿಸುವಂಥದ್ದು ಹಕ್ಕುಗಳನ್ನು ಪಡೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ನಾವು ಒಬ್ಬರು ಪ್ರಜಾಪ್ರಭುತ್ವವಾದಿ ವ್ಯಕ್ತಿಯಾಗಿ ಜೀವನವನ್ನು ನಡೆಸಲಿಕ್ಕೆ ನಮಗೆ ಸಮಾಜದಲ್ಲಿ ಸಾಧ್ಯ ಆಗಬೇಕು ನಾವು ಏನೆಲ್ಲ ವಿಷಯಗಳನ್ನು ಕಲ್ತೇವೆ ಹೇಳ್ಬೋದಾ ನಿಮಗೀಗ ಇಂದಿನ ತರಗತಿಯಲ್ಲಿ ಏನೆಲ್ಲ ಕಲಿತೆವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾದಂತಹ ಐದು ಘಟಕಗಳನ್ನು ನೋಡಿದೆವು ಕಾನೂನಿನ ಆಡಳಿತ ಹಕ್ಕುಗಳು ಸಾಮಾಜಿಕ ಆರ್ಥಿಕ ನೀತಿ ಮಾಧ್ಯಮಗಳು ವಿರೋಧ ಪಕ್ಷ ಈ ಐದು ವಿಷಯಗಳನ್ನು ನಾವು ತಿಳಿದೆವು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬೇಕು ಅಂತ ಹೇಳಿ ಕೂಡ ನಾವು ಇಂದಿನ ಪಾಠ ಭಾಗದಲ್ಲಿ ತಿಳಿದೆವು ಪ್ರಜಾಪ್ರಭುತ್ವವನ್ನು ಕಾರ್ಯಗತಗೊಳಿಸುವ ಜೀವನದ ಒಂದು ಸಂದರ್ಭವನ್ನು ಬರೆದು ನಿಮ್ಮ ತರಗತಿ ಅಧ್ಯಾಪಕರಿಗೆ ತೋರಿಸಬೇಕು ಇದಾಗಿದೆ ಇಂದು ನಿಮಗೆ ನೀಡುತ್ತಿರುವಂತಹ ಒಂದು ಚಟುವಟಿಕೆ ಸರಿ ಮಕ್ಕಳೇ ಹಾಗಾದರೆ ನಾವು ಮುಂದಿನ ತರಗತಿಯಲ್ಲಿ ಹೊಸ ಪಾಠವೊಂದಿಗೆ ಭೇಟಿಯಾಗೋಣ